ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟಾಗಿ ಕುಡಿದ್ರೂ ಏನೂ ಆಗಲ್ಲ ಯಾಕಂದರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದು ಸಾಯಂಕಾಲ ಮತ್ತು ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡೋಕೆ ಉತ್ಸಾಹ ಇರ್ತದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಹಿರಿಯೂರಿನಲ್ಲಿ ಈಗ ಬಿ ಜೆ ಪಿಯ ಪೂರ್ಣಿಮಾ ಶ್ರೀನಿವಾಸ್ ಎಮ್ ಎಲ್ ಎ ಆಗಿದರೆ ಅವ್ರಿಗೆ ಟಿಕೆಟ್ ನೆಕ್ಸ್ಟು ಬಿ ಜೆ ಪಿಯಿಂದ ಪೂರ್ಣಿಮಾ ಶ್ರೀನಿವಾಸ್ಗೆ ಇನ್ನು ಕಾಂಗ್ರೆಸ್ ಇಂದ ಡಿ ಸುಧಾಕರ್ ಅವರು ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಸ್ವಲ್ಪ ಗೊಂದಲ ಐತಿ ಹಿಂದೆ ಎಮ್ ಎಲ್ ಸಿ ಜೊತೆ ಆಗಿದ್ದಾರೆ ಈಗ ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗ್ಬೋದು ಸೋಮಶೇಖರ್ ಏನಿದ್ರು ಅವ್ರ ಜೊತೆ ಸ್ವಲ್ಪ ಗೊಂದಲ ಇತ್ತು ಯಾರಿಗೆ ಟಿಕೆಟ್ ಕೊಡಬೇಕು ಸ್ವಲ್ಪ ಗುದ್ದಾಟ ನಡೀತಾಯಿತ್ತು ಕಾ ಕಾಂಗ್ರೆಸ್ನಲ್ಲಿ ಹೀಗಾಗಿ ಡಿ ಸುಧಾಕರ್ ಈಗ ಎಲ್ಲವನ್ನು ರಾಜಿ ಮಾಡಿಕೊಂಡು ಆರಾಮಾಗಿ ನಾನು ಒಬ್ಬನೇ ಕಾಣಿಡಪ್ಪ ಏನು ತೊಂದರೆ ಕೊಡಬೇಡಿ ನೋಡೋಣ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಡಿ ಸುಧಾಕರ್ ಈಗ ಕ್ಷೇತ್ರದಲ್ಲಿ ಬೀಡ್ಬಿಟ್ಟಿದ್ದಾರೆ ಹಾಗಾಗಿ ಇದು ಪೂರ್ಣಿಮಾ ಶ್ರೀನಿವಾಸ್ ವರ್ಸಸ್ ಡಿ ಸುಧಾಕರ್ ಅನ್ನೋ ಒಂದು ಜಿದ್ದಾಜಿದ್ದಿ ಫೈಟ್ ನಡೀತಾ ಇದೆ ಅವ್ರ ಜೊತೆಗೆ ಜೆ ಡಿ ಎಸ್ ಇಂದಲೂ ಕೂಡ ಕೆಲದಿಷ್ಟು ಆಕಾಂಕ್ಷಿಗಳಿದಾರಲ್ಲಿ ಮೂಡ್ಲಿಗೆ ಗಿರಿಯಪ್ಪ ಜಯಣ್ಣ ರವೀಂದ್ರಪ್ಪ ಹೀಗೆ ಸಾಕಷ್ಟು ಹೆಸರು ಕೇಳಬಾರ್ದಿದೆ ನೋಡಬೇಕಲ್ಲಿ ಅಲ್ಲಿ ಆಮೇಲೆ ಬಿ ಜೆ ಪಿಗೆ ಇನ್ನೊಂದು ಹೊಡೆತ ಅಂದರೆ ಅಲ್ಲಿ ರೆಡ್ಡಿ ಪಾರ್ಟಿಯಿಂದ ಕೆ ಆರ್ ಪಿ ಪಿಯಿಂದಲೂ ಕೂಡ ಹಿಂದೆ ಬಿ ಜೆ ಪಿಯಿಂದ ಮಹೇಶ್ ಅಲ್ಲಿ ರೆಡ್ಡಿ ಪಾರ್ಟಿ ಜಾಯ್ನ್ ಆಗಿದ್ದಾರೆ ಮೊನ್ನೆ ಬರ್ಡೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಈಗ ರೆಡ್ಡಿ ಪಾರ್ಟಿಯ ಅಭ್ಯರ್ಥಿ ಹಾಗಾಗಿ ಬಿ ಜೆ ಪಿಯಿಂದ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಬಿಜೆಪಿ ಸಿಗೋಲ್ಲ ಅಂತ ಗೊತ್ತಾದ ತಕ್ಷಣ ರೆಡ್ಡಿ ಪಾರ್ಟಿಗೆ ಹೋಗಿ ಅಬ್ರಾ ಮಾಡಿದ್ದಾರೆ ಅವರು ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ ರೆಡ್ಡಿ ಪಾರ್ಟಿಯಿಂದ ಹೀಗಾಗಿ ಒಂದು ರೀತಿ ಗೊಂದಲ ಗೂಡಾಗ್ತಾ ಇದೆ ಬಿ ಜೆ ಪಿಯ ಮಾತುಗಳನ್ನು ರೆಡ್ಡಿ ಪಾರ್ಟಿ ಇಲ್ಲಿ ಸೆಳೀತಾ ಇದೆ ಹಾಗಾಗಿ ಈ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲಿ ಡಿ ಸುಧಾಕರ್ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸೊ ಇಂದಿನ ಸರ್ವೆಗಳಲ್ಲಿ ಬಿ ಜೆ ಪಿಯ ಪೂರ್ಣಿಮಾ ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗೊಂದಲವನ್ನು ಸರಿಪಡಿಸ್ಕೊಂಡಿದ್ದಾರೆ ಡಿ ಸುಧಾಕರ್ ಜೊತೆಗೆ ಬಿಜೆಪಿಯಲ್ಲಿ ಇದ್ದಂತಹ ಮಹೇಶ್ ಈಗ ರೆಡ್ಡಿ ಪಾರ್ಟಿಗೆ ಹೋಗಿದ್ದಾರೆ ಹಾಗಾಗಿ ಬಿಜೆಪಿಯ ಪೂರ್ಣಿಮಾ ಶ್ರೀನಿವಾಸ್ ಹಿನ್ನಡೆಯನ್ನು ಅನುಭವಿಸಿದ್ದು ಕಾಂಗ್ರೆಸ್ನ ಡಿ ಸುಧಾಕರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಎಸ್ ಹಿರಿಯೂರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಇಲ್ಲಿ ಎಂ ಎಲ್ ಎ ಬಿಜೆಪಿ ತಂದೆ ಸೋತಿದ್ರು ಕೃಷ್ಣ ಜೆಡಿಎಸ್ ಇಂದ ತಂದೆ ಸೋತ ಕ್ಷೇತ್ರದಲ್ಲಿ ಇವರು ಮಗಳು ಗೆದ್ದು ಅದನ್ನ ರೀಚ್ ಆದ್ರು ಈಗ ಇಲ್ಲಿ ಸುಧಾಕರ್ ವರ್ಸಸ್ ಪೂರ್ಣಿಮಾ ಶ್ರೀನಿವಾಸ್ ನಡೀತಾ ಇದೆ ಮೂರ್ಲಿಗಿರಿಯಪ್ಪ ಪಿಲಾಜ್ನಳ್ಳಿ ಜಯಣ್ಣ ರವೀಂದ್ರಪ್ಪ ಇವ್ರದೆಲ್ಲ ಜೆಡಿಎಸ್ ಸಸ್ಪೆಂಡ್ಸ್ ನಡೀತಾ ಇದೆ ಅಂಡ್ ಸೋಮಶೇಖರ್ ಎಂ ಎಲ್ ಸಿ ಸೋತಿರಲ್ಲ ಅವರು ರಘು ಆಚಾರ ನಿಲ್ದಿರೋ ಕಾರಣ ಅವರು ಬಂದಲ್ಲಿ ಇದ್ ಮಾಡ್ತಿದ್ರು ಈಗ ಏನೋ ಹೈಕಮಾಂಡ್ ಅವ್ರ ಮೊನ್ನೆ ಬಂದಾಗೆಲ್ಲ ರಾಜಿ ಗೀಜಿ ಅಂತ ಡಿ ಸುಧಾಕರ್ ವರ್ಸಸ್ ಈಗ ಪೂರ್ಣಿಮಾ ಶ್ರೀನಿವಾಸ ನೋಡೋಕೆ ಕಳೆದ ಆಗುತ್ತೆ ರೆಡ್ಡಿ ಪಾರ್ಟಿ ಇಂಪ್ಯಾಕ್ಟ್ ಆಚೆ ಈಚೆ ಅದು ಆಫ್ಟರ್ ಕ್ಯಾಂಡೇಟ್ ಕ್ಯಾಂಡಿಡೇಟ್ ಈಗ ಮಹೇಶ್ ಅಂತ ಇಂದ ಇದ್ರು ಆಕ್ಸಿಡೆಂಟ್ ಆಗಿದ್ರು ಅವ್ರು ಜಾಯ್ನ್ ಆಗಿದ್ದಾರೆ ಮನೆ ಜಾಯ್ನ್ ಆಗಿ ಬಿಜೆಪಿಯಿಂದ ಬಿಜೆಪಿ ಬಿಟ್ಟು ಈಗ ರೆಡ್ಡಿ ಪಾರ್ಟಿ ಜಾಯ್ನ್ ಆಗಿದ್ದಾರೆ ಮಹೇಶ್ ಅವರು ಸ್ವಲ್ಪ ಮೊನ್ನೆ ಬರ್ಡೇ ಐತೆ ಇವ್ರದ್ದು ರೆಡ್ಡಿ ಅವರದು ಫುಲ್ ಎಲ್ಲ ದೊಡ್ಡ ಬಳ್ಳಾರಿಗೆ ದೊಡ್ಡ ಕರಾವಳಾಕಿದ್ದಾರೆ ಇಲ್ಲಿ ಹಾಕಿ ಅಬ್ರ ಮಾಡಿ ಸ್ವಲ್ಪ ಸಾರ್ವಜನ ಸೇರಿಸಿ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಬೇರೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಬಿಜೆಪಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅಲ್ಲಿ ಈಗ ಜನಾರ್ದನ್ ರೆಡ್ಡಿ ಪಾರ್ಟಿಯಿಂದಾಗಿ ನಿಮ್ಗೆ ಗೊತ್ತಿರಲಿ ಕೆಜೆಪಿ ಕರ್ತವ್ಯಪ್ಪ ಬಿಜೆಪಿ ಓಟ್ಸ್ ಅಷ್ಟೇ ಅಲ್ಲ ಒಂದಷ್ಟು ಮುಸಲ್ಮಾನ ಅವ್ರಿಗೆ ಹೋಗಿ ಹೌದೌದು ಪರ್ಸೆಂಟ್ ಆಫ್ ವೋಟ್ ಆಚೆ ಬಟ್ ಇಲ್ಲಿ ಹಿರಿಯೂರಲ್ಲಿ ಕಾಂಗ್ರೆಸ್ನ ಡಿ ಸುಧಾಕರ್ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದ್ದಾರೆ ಚೇಂಜಸ್ ಆಗ್ಬಹುದು ಆಗ್ಲೂಬಹುದು ಇಲ್ಲಿ ಬೇಬಿ ಹೀಗೆ ಹೋಗೋಕ್ಕಾಗಲ್ಲ ಫೆಬ್ರವರಿಗ್ ಬೇರೆ ಆಗ್ಬಹುದು ಮಾರ್ಚ್ ಬೇರೆ ಆಗ್ಬಹುದು ಮಂತ್ ಟ್ರೆಂಡ್ ಆಚೆ ಆಗ್ಬಹುದು ಬಟ್ ಸದ್ಯಕ್ಕೆ ಹಿರಿಯೂರಲ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಜನವರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ